ಸ್ವಾಮಿಗಳು ಯುಕ್ತಿ ಮಲ್ಲಿಕ ಒಂದು ರಚನೆ ಮಾಡಿದ್ದಾರೆ, ಅದಕ್ಕೆ ವ್ಯಾಖ್ಯಾನ ಬರಲಿ ಈಸಿ ಆಗಿದೆ ಅಂತ. ಅದಕ್ಕೋಸ್ಕರ ವ್ಯಾಖ್ಯಾನ ಮಾಡಲಿಕ್ಕೆ ಯಾರು ಹೊರಟರು? ಸುರೋತ್ತಮ ತೀರ್ಥ ಯೋಗಿ ಒಡೆಯರೇ, ಸುರೋತ್ತಮ ತೀರ್ಥರಂತಹ ಮಹಾತ್ಮನು ಮಾತ್ರ ವಾದಿರಾಜರು ವ್ಯಾಖ್ಯಾನ ಮಾಡಲಿಕ್ಕೆ ಸಮರ್ಥರು. ಅವರೇ ಹೇಳ್ತಾರೆ ಸುರೋತ್ತಮ ತೀರ್ಥರೇ. ಇದನ್ನೇ ಅಲ್ಲಿ ಮೊದಲಿನ ಶ್ಲೋಕದಲ್ಲಿ ಹೇಳಿದ್ದಾರೆ ನೋಡಿ, ಸುರೋತ್ತಮ ತೀರ್ಥರು ವಾದಿರಾಜ ಪ್ರಬಂಧಕೃತ ವ್ಯಾಖ್ಯಾನೇ ಸುರೋತ್ತಮ ಯೋಗಿವರ್ಯಾಹ ಸಮರ್ಥಾಹ. ವಾದಿರಾಜರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡುವ ಯೋಗ್ಯತೆ ದೇವತೆಗಳಿಗೆ ಮಾತ್ರ, ನನಗೆ ಇಲ್ಲ, ನಮ್ಮಂತವರಿಗೆ ಇವರು ಸಾಮಾನ್ಯ ಮನುಷ್ಯರಿಗೆ ಇಲ್ಲ. ಇದರಿಂದಲೇ ಗೊತ್ತಾಗಿದೆ ಇಷ್ಟವರೆಗೆ ವಾದಿರಾಜ ಸ್ವಾಮಿಗಳ ಆ ಸುರೋತ್ತಮ ತೀರ್ಥರ ನಿಜವಾದ ಮೂಲ ನಾಮಧೇಯ ಯಾವುದು. ಇದು ಮೊದಲು ಹೊಸದಾಗಿ ಸಿಕ್ಕಿರ್ತಕ್ಕಂಥ ಪ್ರತಿಯಿಂದಲೇ ಗೊತ್ತಾಗಿದ್ದು. ಅವರ ಹೆಸರು ನಾರಾಯಣಾಚಾರ್ಯ ಅಂತ, ಅವರ ನಿಜವಾಗಿ ಹೆಸರು ಪೂರ್ವಾಶ್ರಮದ ಹೆಸರು ನಾರಾಯಣಾಚಾರ್ಯ ಅಂತ. ಇದು ಈಗ ಬಂದಿರತಕ್ಕಂಥ ಒಂದು ಮೂಲ ಪ್ರತಿಶೋಧನೆ ಮಾಡಿದಾಗ ಸಿಕ್ಕಿದ ವಿಚಾರ ಆಗಿದೆ. ಇಷ್ಟವರೆಗೆ ನಾವು ಸುರೋತ್ತಮ ತೀರ್ಥ ಸುರೋತ್ತಮ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ, ಅವರ ನಿಜವಾದ ಹೆಸರು ಅಲ್ಲಿ ಬಂದಿದೆ. ಆದ್ರಿಂದ ಹೆಚ್ಚು ಅಥಾರಿಟಿ ಇರ್ಬೋದು ಅಂತ ನಂಬಲಾಗಿರ್ತಕ್ಕಂಥ ಒಂದು ಮೂಲ ಪ್ರತಿ ಸಿಕ್ಕಿರುವುದನ್ನಾಗಿ, ಅದರ ಪ್ರಕಾರ ಸುರೋತ್ತಮ ತೀರ್ಥರ ವ್ಯಾಖ್ಯಾನ ನೋಡಿದಾಗ ಆ ವ್ಯಾಖ್ಯಾನ ಮುಖಾಂತರ ನಾವು ವಾದಿರಾಜರ ಯುಕ್ತಿ ಮಲಕ ಅರ್ಥ ಮಾಡಿಕೊಂಡೆ, ಆಗ ಮಾತ್ರ ಯುಕ್ತಿ ಮಲಕ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಉಂಟು. ಆ ಸುರೋತ್ತಮ ತೀರ್ಥರ ವ್ಯಾಖ್ಯೆ ಏನು ಮೂಲ ಪ್ರತಿ ಸಿಕ್ಕಿದೆ, ಇದು ನಮ್ಮ ಹತ್ತಿರ ಬಂತು ಫಸ್ಟ್. ಇದು ಬಂದು ನಂತ ನನ್ನ ಕೈಯಲ್ಲಿ ಬಂದು ನಾನು ಅದನ್ನ ಸ್ವಲ್ಪ ಕಣ್ಣು ಮಾಂದ್ಯದೆ ನನಗೆ, ಆದರೂ ಸ್ವಲ್ಪ ಶ್ರಮದಿಂದ ಪಟ್ಟು ಒಂದು 500 ಶ್ಲೋಕ ತನಕ ನಾನು ನೋಡಿದೆ. ಆದರೆ ಎಷ್ಟು 500 ಶ್ಲೋಕ ಮಾಡುವ ನನಗೆ ಒಂದು ಪಂಚತ್ವ ಪ್ರಾಪ್ತಿ ತನಕ ಆಗ್ತು. ಅಂದರೆ ಪಂಚಶತ ಅಂದರೆ ಪಂಚತ್ವ ಅಂತ ಹೀಗೆ ಆಯಿತು. ಅಂದರೆ ಅಷ್ಟು 15 ಶ್ಲೋಕದಲ್ಲಿ ಎಷ್ಟೆಷ್ಟು ಪ್ಯಾರಾಗ್ರಾಫ್ಗಳನ್ನೇ ಪ್ರಕ್ಷೇಪ ಮಾಡಿದ್ದಾರೆ, ಎಷ್ಟೆಷ್ಟು ವಾಕ್ಯಗಳನ್ನು ಸೇರಿಸಿದ್ದಾರೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತ ಆಜ ಕುರಿಯು ಕ್ವಚಿತ್ಯ ವ್ಯತ್ಯಾಸಂ ಪ್ರಮಾದ ಕ್ವಚಿತ್ ಅನ್ಯಥ ಎಂಬ ಈ ಮಾತಿಗೆ ಮೊದಲ ದೃಷ್ಟಾಂತ ಯುಕ್ತಿ ಮಲ್ಲಿಕ ವ್ಯಾಖ್ಯಾನ ಆಗಿದೆ. ಏ ಸುರೋತ್ತಮ ತೀರ್ಥರ ವ್ಯಾಖ್ಯಾನ. ಈ ವ್ಯಾಖ್ಯಾನ ನೋಡಿದಾಗ ಆಮೇಲೆ ನಾನು ನಿರ್ಣಯ ಮಾಡಿದೆ, ಯಾವುದೇ ಗ್ರಂಥಗಳನ್ನ ಓದುವುದಾದ್ರೆ ಇನ್ನು ಈ ಮುದ್ರಿತ ಗ್ರಂಥಗಳನ್ನ ನೋಡ್ಕೊಂಡು ಓದಲಿಕ್ಕೆ ಹೋಗುದಿಲ್ಲ. ವ್ಯಾಖ್ಯಾನ ನೋಡಬೇಕು ಅಂತಿದ್ರೆ ಮೂಲ ಪ್ರತಿಯನ್ನು ತರಿಸಿಕೊಡೋದು, ಅದನ್ನ ಆದಷ್ಟು ನೋಡಿ ಇದು ಮಾಡಬೇಕು ಅಂತ. ಇಲ್ಲದ್ರೆ ಮಾಡಲೇಬಾರದು, ಈ ಕೆಲಸ ಓದಲಿಕ್ಕೆ ಬಾರದು ಅಂತ. ಯಾಕಂದ್ರೆ ನಿಜವಾಗಿ ನಾವು ಇನ್ನೂ ಸಂದೇಹಗಳು ಬಂದುಬಿಡ್ತಾರೆ. ಆಗ ಸಂದೇಹ ಬಂದು ಆಮೇಲೆ ನಮ್ಮ ಕೊನೆಯ ನಿರ್ಧಾರ ಏನು ಮಾಡ್ತೇವೆ ಅಂದ್ರೆ, ನಮ್ಮ ಪಾಂಡಿತ್ಯದ ಬಗ್ಗೆ ನಮಗೆ ಬಹಳ ಅಭಿಮಾನ ಇರ್ತದೆ, ಆ ಗ್ರಂಥದ ಪ್ರಕ್ಷೇಪ ಇರ್ತೀರಿ. ಅದು ಅವ್ರದ್ದು ಗ್ರಂಥವೇ ಅಲ್ಲ, ಅದು ವಾದಿರಾಜರ ಗ್ರಂಥ ಅಲ್ಲ, ಅದು ವಾದಿರಾಜರ ಗ್ರಂಥ ಅಲ್ಲ. ಅಂದ್ರೆ ನಮ್ಮ ಬುದ್ಧಿ ಮಟ್ಟ ಜಾಸ್ತಿ ಆದಾಗ ಹಾಗೆ ಹೇಳಿದು ನಾವು, ಇದು ವಾದಿರಾಜ ಗ್ರಂಥ ಅಲ್ಲ ಇದು. ಅದು ತಪ್ಪಿದೆ ಹೌದು, ಅಲ್ಲಿ ಪ್ರಕ್ಷೇಪ ನಡೆದಿದೆ ನಾವು ಒಪ್ಕೊಳ್ಳೋದಿಲ್ಲ. ಅಂದ್ರೆ ಯಾವುದು ಪ್ರಕ್ಷಿಪ್ತಾಂಶ ಅಂತ ಹೇಳಿಕೆ ನಮಗೆ ಕಷ್ಟ ಆಗ್ತದೆ, ಯಾಕೆ ಅಷ್ಟು ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದಕ್ಕೋಸ್ಕರ ಮೂಲ ಪ್ರತಿಯನ್ನು ನೋಡೋ ಉದ್ದೇಶ ಇರ್ತದೆ. ಆ ಮೂಲ ಪ್ರತಿಯನ್ನು ನೋಡಿದಾಗ ಅಲ್ಲಿ ಪ್ರಕ್ಷಿಪ್ತಾಂಶ ಯಾವುದು ಅಂತ ಗೊತ್ತಾಗ್ತದೆ, ಆಗ ಗೊತ್ತಾಗ್ತದೆ ಹೀಗೆ. ಆದ್ರಿಂದಾಗಿ ಎಷ್ಟು ಪ್ರಕ್ಷೇಪ ನಡೆದಿದೆ ವಾದಿರಾಜ ಗ್ರಂಥಗಳಿಗೆ. ಇದರಿಂದಾಗಿ ಇದರ ಲಕ್ಷಾಲಂಕಾರ ಅಂತ ಗ್ರಂಥ ಇರಲಿ, ಆ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಇರಲಿ, ಯಾವುದು ಎಲ್ಲವೂ ಪ್ರಕ್ಷೇಪ ಅಂತ ಒಂದು ಮಾತಿನ ಒಂದು ಶಬ್ದಕ್ಷೇಪ ಬಿಟ್ಟರೆ ಬೇರೆ ಯಾವುದು ಇರ್ತಕ್ಕಂಥ ವಾದಿರಾಜ ಗ್ರಂಥಗಳ ಅಧ್ಯಯನನ್ನೇ ನಾವು ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಎಲ್ಲೇ ವಿಚಾರಿಸೋ ವಾದಿರಾಜ ಗ್ರಂಥದಲ್ಲಿ ಏನೋ ಪ್ರಕ್ಷೇಪ ಇರಲಿಕ್ಕೆ ಇರಬಹುದು, ಅದನ್ನು ಸ್ವಲ್ಪ ಮೂಲ ಪ್ರತಿಶೋಧನೆ ಮಾಡಿ ಮಾಡಿದ್ರು. ಆದರೆ ವಾದಿರಾಜ ಗ್ರಂಥ ಅತ್ಯಂತ ಗಂಭೀರವಾದ್ದು, ಆದ್ರಿಂದ ಅದು ಸಮಗ್ರವಾದ ಪ್ರಕ್ಷೇಪ ಯಾವುದು ಅಂತ ಪಂಡಿತರಿಗೆ ಗೊತ್ತಾಗಿ ಹೋಗ್ತಾರೆ. ಯಾಕೆ ಪಂಡಿತ ಬ್ರಾಹ್ಮರಿಗೆ ಯಾವ ರೀತಿ ಅದು ಅವರ ಕೈಯಲ್ಲಿ ಇಟ್ಟುಕೊಂಡ ಹೇಮ್ನ ಸಂಲಕ್ಷತೆ ಶುದ್ಧಿ ವಿಶುದ್ಧಿ ಶಾಮಿಕಾಪ್ಯ ಅಂತ ಪಂಡಿತರ ಕೈಯಲ್ಲಿ ಅದು ಬಂದಾಗ ಅದು ಚಿನ್ನ ಯಾವ ರೀತಿಯಾಗಿ ಅವನ ಕೈಯಲ್ಲಿ ಸಿಕ್ಕಿದ್ರೆ ಅವಾಗ ಅದು ಶುದ್ಧ ಇದೆಯಲ್ಲ ಅಂತ ಅವನು ಹೇಳೇ ಬಿಡ್ತಾನೆ, ಇದು ಸರಿಯಾದ ಚಿನ್ನ ಇಲ್ಲದ ಇಲ್ಲ ಅಂತ. ಹಾಗೆ ಪಂಡಿತರಿಗೆ ಅದು ಗೊತ್ತಾಗಿಯೇ ಬಿಡ್ತದೆ ಇದು ಸರಿಯೋ ಹೌದಲ್ಲೋ ಅಂತ. ಆದ್ರೆ ಆ ಮೂಲ ಪ್ರತಿ ಶೋಧನೆ ಮಾಡುವ ಸಂದರ್ಭ ಎಷ್ಟು ಪಾಂಡಿತ್ಯಂದ್ರೆ ಆ ಶೋಧನೆ ಮಾಡಿದ ಆಗ ಅಲ್ಲಿರ್ತಾನೆ ಎಲ್ಲಾ ಅಶುದ್ಧಿಗಳ ಗೊತ್ತಾಗ್ಬಿಡ್ತದೆ, ಅದನ್ನ ಶುದ್ಧೀಕರಿಸಿ ಸಾಧ್ಯ ಉಂಟು. ಹೀಗೆ ಇಂತಹ ಒಂದು ಮೂಲ ಪ್ರತಿಗಳನ್ನು ನಾವು ಸಂಗ್ರಹ ಮಾಡಿ ಅದು ನಮ್ಮ ಇಂತಹ ದಿವ್ಯಾರ್ತಕ್ಕಂತ ಇಷ್ಟು ಒಂದು ಸಣ್ಣ ಪ್ರಾಯದಲ್ಲೇ ನಮ್ಮ ಯತಿವರಣ್ಯರಾಕಂತ ಅವರು ಅದನ್ನ ಮಾಡಬೇಕು ಅಂತ ಅವ್ರಿಗೆ ಪ್ರಚೋದನೆ ಬಂತು, ಅದನ್ನು ಮಾಡಿಸ್ಬೇಕು ಅಂತ. ಇದು ಹಿಂದಿನ ಯತಿಗಳಿಂದೆಲ್ಲ ನಡೆದಿರಬಹುದು, ಆದ್ರೆ ನಮ್ಮ ಈ ಒಂದು ಯತಿವರಣ್ಯರಿಂದ ಇಷ್ಟು ಒಂದು ಸಣ್ಣ ಪ್ರಾಯದಲ್ಲಿ ಅವನು ಭಗವತ್ಚರಿತೆ ಅಂತ ಭಗವಂತ ಸೂರ್ಯ ಉದಯಿಸುವಾಗಲೇ ಅವನು ಹೀಗಿರ್ತಾನೆ. ಹಾಗೆ ಈ ಉದಯ ಕಾಲದಲ್ಲೇ ಇಂತಹ ಒಂದು ಪ್ರತಿಭಾಶಕ್ತಿ ಇರತಕ್ಕಂಥ ಒಂದು ವಾದಿರಾಜರ ಗ್ರಂಥವನ್ನ ಪ್ರಕಾಶಿಸಿ ತರಬೇಕು ಅಂತ ಒಂದು ಕುತೂಹಲ ನಮ್ಮ ಯತಿವರಣ್ಯ ಇದೆ ಅಂತ, ಅದು ಅತ್ಯಂತ ಶ್ಲಾಘನವಾದಕ್ಕಂಥ ವಿಚಾರ. ಈ ಯಾವಾಗ ಈ ಶಾಸ್ತ್ರದ ಮಹತ್ವ ಅವರಿಗೆ ಗೊತ್ತಾಯ್ತೋ
ಆಗ ಅವರು ಶ್ರೇಷ್ಠ ವಾದಿರಾಜರ ಸಮಗ್ರವಾದಕ್ಕಂತ ಒಂದು ಸನ್ನಿಧಾನ ಪಡೆದಿದ್ದಾರೆ, ಅವರ ಅನುಗ್ರಹ ಪಡೆದಿದ್ದಾರೆ ಅಂತ ನಾವು ಒತ್ತಿ ಹೇಳಬಹುದು, ಪುನಃ ಪುನಃ ಹೇಳಬಹುದು. ಆದ್ರಿಂದಾಗಿ ಇಂತಹ ಒಂದು ವಾದಿರಾಜ ಗ್ರಂಥ, ಯಾಕಂದ್ರೆ ಪಂಡಿತ ವರ್ಣ್ಯರು ಎಲ್ಲ ಅನೇಕ ಜನ ಇದ್ದಾರೆ. ಯುಕ್ತಿ ಮಲ್ಲಿಕ ಬಗ್ಗೆ ಇವತ್ತು ಎಷ್ಟು ಹೇಳಿದ್ರು ನಂಗೆ ಸಾಧ್ಯ ಇಲ್ಲ, ಅಷ್ಟು ವಿಚಾರ ಇದೆ ಇಲ್ಲಿ ಒಬ್ಬೊಬ್ಬರಲ್ಲ. ಯಾಕಂದ್ರೆ ಎಲ್ಲ ಭಾರತದ ರತ್ನ ಮಣಿಗಳ ವಿದ್ವಾನ್ ಮಣಿಗಳೆಲ್ಲ ಇದ್ದಾರೆ, ಅವರೆಲ್ಲ ಮಹಾವಿದ್ವಾಂಸರು, ಆದ್ರೆ ಎಲ್ಲಾ ಗ್ರಂಥವನ್ನು ಅಧ್ಯಯನ ಮಾಡಿದ್ರು. ಆದ್ರೆ ಈಗ ಈ ವಾದಿರಾಜರ ಯುಕ್ತಿ ಮಲ್ಲಿಕ ಅನ್ನೋ ವಿಚಾರ ಹೇಳ್ಬೇಕಾದ್ರೆ ಈ ಒಂದು ಕ್ಷಣಾರ್ಧದಲ್ಲಿ ಯಾರಿಗೂ ಹೇಳಿಕೋ ಮುಗಿಸ ಸಾಧ್ಯ ಇಲ್ಲ, ಅಷ್ಟು ಶ್ರೇಷ್ಠವಾದ ಗ್ರಂಥ ಇದೆ. ಆದ್ರಿಂದ ಅದಕ್ಕೆ ಒಂದು ಆ ವಾದಿರಾಜರ ಗ್ರಂಥ ಅದು ವ್ಯಾಖ್ಯಾನ ಅದು ಕನ್ನಡದಲ್ಲಿ ಬರಬೇಕು ಅಂತ ಒಂದು ಒಂದು ದೊಡ್ಡ ಒಂದು ಉತ್ಸಾಹ ಇಟ್ಟುಕೊಂಡು ಪ್ರವೃತ್ತಿ ಮಾಡತಕ್ಕಂತ ನಮ್ಮ ಯತಿವರಣ್ಯರು, ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನ ತಿಳಿಸಿ ನಾನು ಉಪನ್ಯಾಸನ ವಾದಿರಾಜ ಅಂತ ಹೈಮಕರೆಯವರಿಗೆ ಸಮರ್ಪಣೆ ಮಾಡ್ತೀನಿ. ಯುಕ್ತಿ ಮಲ್ಲಿಕ ಗ್ರಂಥದಲ್ಲಿ ವಿಶೇಷವಾದ ಕೃಷಿಯನ್ನ ಮಾಡಿ ಅದರ ಅನುಭವವನ್ನು ನಮ್ಮ ಮುಂದೆ ಹಂಚಿದ್ದಾರೆ, ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ವಿದ್ವಾನ್ ಶ್ರೀಹರಿ ಆಚಾರ್ಯ ವಾಳ್ವೇಕರ್ರವರು ತಮ್ಮ ಪ್ರವಚನವನ್ನು ಕೇವಲ 10 ನಿಮಿಷದಲ್ಲಿ ವಿಷಯ ನಿಷ್ಠವಾಗಿ ನಿರೂಪಣೆ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಹಿರಿಯ ವಿದ್ವಾಂಸರನ್ನು ನಮಿಸಿ ಯುಕ್ತಿ ಮಲ್ಲಿಕಾದ ವಿಷಯನಿಷ್ಠ ಪ್ರವಚನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಚಮೂಷತ್ ಶೇನಃ ಶನುಕೋ ಬಿಭೃತ್ವ ಗೋವಿಂದು ದ್ರಪ್ಸಃ ಆಯುಧಾನಿ ಬಿಭ್ರತ್ ಅಪಾಂ ಊರ್ಮಿಂ ಸಚಮಾನ ಸಮುದ್ರಂ ತುರೀಯಂ ಧಾಮ ಮಹಿಷೋ ವಿವಕ್ತಿ ಅಂತ ಪೂಯಮಾನ ಸೂಕ್ತದಲ್ಲಿ ಬಂದಂತಹ ಒಂದು ಶ್ರುತಿ. ಶ್ರುತಿಯನ್ನ ಯುಕ್ತಿಯುಕ್ತವಾಗಿ ಇದು ವೈಷ್ಣವರನ್ನ ವೈಷ್ಣವ ಸೇನಾನಿ ಅಂತನಿಸಿದ ಮಧ್ವಾಚಾರ್ಯರನ್ನ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಂತಹ ಶ್ರುತಿ, ಹಾಗೂ ಊರ್ಧ್ವ ಪುಂಡ್ರಧಾರಣೆಯ ಮಹತ್ವವನ್ನ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಂತಹ ಶ್ರುತಿ ಅಂತ ರಾಜರು ಅಪೂರ್ವವಾದ ಒಂದು ವ್ಯಾಖ್ಯಾನವನ್ನು ಈ ಶ್ರುತಿಗೆ ಮಾಡಿಕೊಡ್ತಾರೆ. ಈ ಶ್ರುತಿ ವ್ಯಾಖ್ಯಾನದ ಒಂದೆರಡು ಅಂಶಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಎಷ್ಟು ಅದ್ಭುತ ಇದೆ ಶ್ರುತಿ. ಚಮೂಷತ್ ಶೇನಃ ಏನು ಅಂತ ಮೇಲ್ನೋಟಕ್ಕೆ ತಿಳಿಯೋದೇ ಇಲ್ಲ, ಅದನ್ನು ರಾಜರು ವ್ಯಾಖ್ಯಾನ ಮಾಡಿ ತೋರಿಸಿದರು. ಚಮೂಷತ್, ಚಮು ಅಂದರೆ ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ನಾವು ತಿಳಿದಂತೆ ಸಮೂಹ ಸೇನೆ ಮುಂತಾದ ಅರ್ಥದಲ್ಲಿ ಪ್ರಯೋಗ ಮಾಡ್ತಿರ್ತಾರೆ. ಚಮೂಷತ್ ಚಮೂಷತ್ ಅನ್ನುವಂಥ ಶಬ್ದವನ್ನು ಇಲ್ಲಿ ನಾವು ವ್ಯಾಖ್ಯಾನ ಮಾಡುವಾಗ ಚಮು ಅಂದರೆ ವಿಷ್ಣು ಭಕ್ತರು, ಅವರ ಮಧ್ಯದಲ್ಲಿ ಶತ ಯಾವಾಗಲೂ ಇರುವವ ಅಂತ, ವೈಷ್ಣವರ ಸಮೂಹದಲ್ಲಿ ಇರುವವ ಅಂತ ಅರ್ಥ ಮಾಡ್ರಿ ಅಂತಾರೆ. ಯಾವಾಗಲೂ ವೈಷ್ಣವರ ಸಮೂಹದಲ್ಲಿ ಇರುವವರು ಮಧ್ವಾಚಾರ್ಯರು. ಚಮೂಷತ್ ಅಂದ್ರೆ ವೈಷ್ಣವರ ಸಮೂಹದಲ್ಲಿ ಇರುವವ. ಶೇನಃ, ಶೇನಃ ಅಂತನೋ ಸಾಮಾನ್ಯ ಶಬ್ದ ಯಾವುದೋ ಪ್ರಾಣಿಯನ್ನೋ ಪಶುವನ್ನೋ ಪಕ್ಷಿಯನ್ನೋ ಹೇಳ್ತದೆ ಅಂತ ಇಲ್ಲಿ ಬರೋ ವೇದವಾಕ್ಯದಲ್ಲಿ ಒಂದು ವಿಚಿತ್ರ. ಶೇನಃ ಮತ್ತೆ ಶಕುನಃ, ಈ ಶೇನ ಶಕುನ ಶಬ್ದಗಳು ಪಕ್ಷಿಯನ್ನ ಹೇಳುವಂತಹ ಶಬ್ದ ಅಂತ ಅನಿಸ್ತದೆ. ವಾಸ್ತವಿಕವಾಗಿ ಈ ಶಬ್ದ ವಾಯುದೇವರನ್ನು ಹೇಳ್ತದೆ ಅಂತಾರೆ ವಾದರಾಜರು. ಶೇನಃ ಅಂತ ಯಾಕೆ ಕರೀತಾರೆ ಅಂದ್ರೆ ಶಂ ಅಂದ್ರೆ ಸುಖ. ಶಂ ಅಸ್ಯ ಅಸ್ತಿ ಇತಿ, ಸುಖ ಯಾರಲ್ಲಿದೆಯೋ ಅವನು ಶೀ ಸುಖ ಸ್ವರೂಪನಾದ ಪರಮಾತ್ಮ, ಅವನನ್ನೇ ಇನಃ ಸ್ವಾಮಿಯನ್ನಾಗಿ ಹೊಂದಿದಾರಾದ್ರಿಂದ ಶೇನಃ. ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ ಆನಂದ ಸಂದಾಯಿ ಸುಶಾಸ್ತ್ರಕೃತ್ ಸಯತ್. ಬಹಳ ಸೂಕ್ತವಾದ ಅಭಿಪ್ರಾಯವನ್ನು ನಾರಾಯಣ ಪಂಡಿತರು ವ್ಯಾಖ್ಯಾನ ಮಾಡುವಾಗ ಅಂದಿದ್ದಾರೆ. ಆನಂದ ರೂಪನಾದ ಪರಮಾತ್ಮ ಅವನನ್ನ ಸ್ವಾಮಿಯನ್ನಾಗಿ ಅವನಲ್ಲಿ ಮನಸ್ಸನ್ನಿಟ್ಟುವವರು, ಆದ್ದರಿಂದ ಆನಂದ ತೀರ್ಥ ಅಂತನ್ನೋ ಹೆಸರು ಆಚಾರ್ಯರಿಗಿದೆ.
ವೇದದಲ್ಲಿ ಶೇನಃ ಅಂತ ಪ್ರಯೋಗ ಇದೆ. ಶಿ ಅಂದ್ರೆ ಸುಖ ಸ್ವರೂಪ, ಆನಂದ ರೂಪನಾದ ಪರಮಾತ್ಮ ಅವನನ್ನ ಇನಃ ಸ್ವಾಮಿಯನ್ನಾಗಿ ಮಾಡಿಕೊಂಡವರು ಅಂತ ಶೇನಃ ಅಂತ ವೇದವನ್ನು ವ್ಯಾಖ್ಯಾನ ಮಾಡಿದರು. ಅಥವಾ ಶಿ ಅಂದ್ರೆ ಮಹಾಲಕ್ಷ್ಮಿ ಅಂತ ಇಟ್ಟುಕೊಂಡು ಅವಳನ್ನೂ ಕೂಡ ಸ್ವಾಮಿಯನ್ನಾಗಿ ಮಾಡಿಕೊಂಡವರು ಅಂತ ಇನ್ನೊಂದು ವ್ಯಾಖ್ಯಾನ ಮಾಡ್ತಾರೆ. ಶಕುನಃ, ಶಕುನಃ ಶಕುನಃ ಅಂದ್ರೆ ಶಕು ಅಂದ್ರೆ ಸುಖ ಸ್ವರೂ, ಸುಖವನ್ನು ತಂದುಕೊಡುವ ಭೂಮಿ ಅಂತ ಅರ್ಥ. ಶ ಅಂದ್ರೆ ಸುಖ, ಕು ಅಂದ್ರೆ ಭೂಮಿ, ಶಕು ಅಂದ್ರೆ ಸುಖರೂಪವಾದ ಭೂಮಿ. ಶಕುನ ಅಂದ್ರೆ ಯಾವುದೋ ಪಕ್ಷಿ ಅಂತ ಬೇಡ, ಸುಖರೂಪವಾದ ಭೂಮಿಯನ್ನ ನಹ ಕೊಂಡೊಯ್ಯುವವರು ಅಂದ್ರೆ ಮೋಕ್ಷಕ್ಕೆ ಕೊಂಡೊಯ್ಯುವವರು ಅನ್ನೋ ಅರ್ಥದಲ್ಲಿ ಶಕುನಃ. ಶೇನಃ ಶಕುನಃ ಚಮೂಷತ್ ಮೂರು ಪದಗಳಾಯಿತು. ಒಟ್ಟು ಈ ವೇದ ವಾಕ್ಯದಲ್ಲಿರೋದು ಕೇವಲ 16 ಪದಗಳು. 16 ಪದಗಳಲ್ಲಿ ಎಲ್ಲ ಪದಗಳನ್ನು ವಾಯುದೇವರ ಪರವಾಗಿ ರಾಜರು ವ್ಯಾಖ್ಯಾನ ಮಾಡಿ ತೋರಿಸುವ ಒಂದು ಅಪೂರ್ವ ಪ್ರಕ್ರಿಯೆ. ಸ್ವಾರಸ್ಯ ಅಂದ್ರೆ ಶಕುನಃ ಶಬ್ದವನ್ನು ವ್ಯಾಖ್ಯಾನ ಮಾಡಿದ ಮೇಲೆ ಬಿಭೃತ್ವ ಅಂತಿದೆ ಒಂದು. ಪ್ರಾಯಶಃ ಸುರೋತ್ತಮ ತೀರ್ಥರ ವ್ಯಾಖ್ಯಾನದಲ್ಲಿ ಬಿಭೃತ್ವ ಅಂತ ಹಿಡಿದಿದ್ದಾರೆ. ವೇದದಲ್ಲಿ ವಿಭೃತ್ವ, ವ ಮತ್ತು ಬಗಳಿಗೆ ಹೆಚ್ಚು ವ್ಯತ್ಯಾಸ ಇಲ್ಲಾದ್ರಿಂದ ಬಿಭೃತ್ವ ಅಥವಾ ವಿಭೃತ್ವ ಯಾವುದಾದ್ರೂ ಇಟ್ಟುಕೊಳ್ಬಹುದು. ವಿಭೃತ್ವ ಅನ್ನುವಾಗ ವ್ಯಾಖ್ಯಾನ ಮಾಡುವಾಗ ಅಂತಾರೆ, ಏನು ವಿಭೃತ್ವ ಅಂದ್ರೆ ಧಾರಣಶೀಲರು ಅಂತ ಅರ್ಥ. ವೇದಾದಿ ಶಾಸ್ತ್ರಗಳನ್ನ ಚೆನ್ನಾಗಿ ಧಾರಣ ಮಾಡಿದ್ದಾರದ್ರಿಂದ ವಿಭೃತ್ವ. ಇನ್ನೂ ಬಹಳ ಅರ್ಥ ಇದೆ ಇರ್ಲಿ. ಶ್ವಾಸರೂಪದಿಂದ ಪ್ರಪಂಚವನ್ನು ಧರಿಸಿದಾರಾದ್ರಿಂದ ವಿಭೃತ್ವ. ಗೋವಿಂದುಹು ಆಯುಧಾನಿ ಬಿಭ್ರತ್ ದ್ರಪ್ಸಹ, ಹಾಗನ್ವಯ ಮಾಡಿಕೊಳ್ಬೇಕು ಶ್ರುತಿಯನ್ನು.